ಸರ್ ನಮಸ್ತೆ ಸರ್. ನಮಸ್ತೆ. ಇವಾಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಮುಂಭಾಗ ಇದ್ದೀವಿ. ಸೊ ಏನು ನಡೀತಾ ಇದೆ, ಯಾವ ಹಂತದಲ್ಲಿದೆ, ಇವತ್ತೇನೆಲ್ಲ ಪ್ರೊಸೀಜರ್ ನಡೆಯುತ್ತೆ, ನಾಳೆ ಬೇರೆ ರಜಾ ದಿನ, ಮತ್ತೆ ಮಂಡೇನೂ ಕೂಡ ರಜಾ ದಿನ, ಹೇಗೆ ಹೋಗುತ್ತೆ ಇದು ಅಂತ? ಇಲ್ಲ, ಇವತ್ತು ಸೊ ಐ ಗಾಟ್ ಇನ್ಫಾರ್ಮೇಶನ್ ದಟ್ ಈವ್ನಿಂಗ್ ಬೈ ನೂನ್ ಮಧ್ಯಾಹ್ನ ಏನಿದೆ, ಸೊ ಎಲ್ಲ ಏನಿದೆ ಅಕ್ಯೂಸ್ ಪರ್ಸನ್ಸ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೇ ಬಿ ವಿ ಡಸಂಟ್ ನೋ ಆ್ಯಕ್ಚುಲಿ ವೆದರ್ ರಿಮ್ಯಾಂಡ್ ಅಪ್ಲಿಕೇಶನ್ ಪೊಲೀಸ್ ಕಸ್ಟಡಿ ಕೇಳ್ತಾರೋ, ಅದರ್ವೈಸ್ ಇನ್ವೆಸ್ಟಿಗೇಷನ್ ಮುಗ್ದಿದೆ ನಾಟ್ ರಿಕ್ವೈರ್ಡ್ ಅಂದರೆ ಜುಡಿಷಿಯಲ್ ಕಸ್ಟಡಿಗೆ ಆರ್ಡರ್ ಮಾಡಿಸ್ತಾರೋ ಗೊತ್ತಿಲ್ಲ. ಅದು ಅವ್ರು ಬಂದು ಏನು ಅಪ್ಲಿಕೇಶನ್ ಹಾಕ್ತಾರೆ, ಐದರ್ ರಿಮ್ಯಾಂಡ್ ಕೇಳ್ತಾರೋ, ಫರ್ದರ್ ರಿಮ್ಯಾಂಡ್ ಅಂದರೆ ಪೊಲೀಸ್ ಕಸ್ಟಡಿ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಕೇಳ್ತಾರ ಅಂತ ನೋಡ್ಬೇಕದು. ಕೇಳಿದ್ರೆ ಡೆಫಿನೆಟ್ಲಿ ವಿ ವಿಲ್ ಅಬ್ಜೆಕ್ಟ್ ಫಾರ್ ದ ಸೇಮ್, ಈ ಆಲ್ರೆಡಿ ಟೇಕನ್ ಎ ಸಫಿಷಿಯಂಟ್ ಟೈಮ್ ಐವು, ಅದಕ್ಕೆ ನಾವು ಅಬ್ಜೆಕ್ಟ್ ಮಾಡ್ತೀವಿ. ಓಕೆ, ಈಗಾಗಲೇ ನೀವು ಒಳಗೆ ಹೋಗಿದ್ರೆ ಒಂದ್ಸಲಿ ಅದು ದರ್ಶನ? ಇಲ್ಲ, ನಾವು ವೆರಿ ಫಸ್ಟ್ ಡೇ ಅಂದರೆ ಟ್ವೈಸ್ ವಿ ಮ್ಯಾಟ್ ಅಷ್ಟೇ. ಅದ ಆಫ್ಟರ್ ದಟ್ ನಮಗೆ ನೆಸೆಸಿಟಿ ಇಲ್ಲ, ಈ ಇಸ್ ಡೂಯಿಂಗ್ ವೆಲ್. ಒಳಗಡೆ ಇರೋರು ಇನ್ನಿತರರು ಎಲ್ಲರೂ ಎಲ್ಲ ಇದ್ದಾರೆ, ಅವ್ರ ಪಡೆದವ್ರು ಇಲ್ಲ, ಪೊಲೀಸ್ ಅವ್ರ ಮಾಮೂಲಿ ಅವ್ರದ್ದು ದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಸ್ ಪರ್ ದ ಗೈಡ್ಲೈನ್ಸ್ ದ್ಯಾವ್ ಟು ಟೇಕ್ ಕೇರ್ ಆಫ್ ದಮ್. ಡೆಫಿನೆಟ್ಲಿ ಅವ್ರಿಗೆ ಏನು ನೋಡ್ಕೋಬೇಕು, ಏನು ಕಾನೂನು ಇದರಲ್ಲಿ ಇನ್ ಪರ್ವ್ಯೂ ಆಫ್ ದ ಲಾ ಏನೇನು ಮಾಡಬೇಕು, ಡೆಫಿನೆಟ್ಲಿ ಪೊಲೀಸ್ ಪೀಪಲ್ಸ್ ವಿಲ್ ಡೆಫಿನೆಟ್ಲಿ ದಿ ವಿಲ್ ಟೇಕ್ ಕೇರ್ ಆಫ್ ದೆಮ್. ಓಕೆ, ತನಿಖೆಯ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ ಸರ್? ತನಿಖೆ ಬಗ್ಗೆ ಡೆಫಿನೆಟ್ಲಿ ನಮಗೇನು ಮಾಹಿತಿ ಇಲ್ಲ, ಓನ್ಲಿ ಅಪ್ಪಳ ಸೀಯಿಂಗ್ ಇಂದ ಮೀಡಿಯಾದಲ್ಲಿ ನೋಡಿದ್ಬಿಟ್ರೆ ಇನ್ನೇನಿಲ್ಲ, ಅದು ರಿವೀಲ್ ಆಗಲ್ಲ 100% ಏನಾದ. ಇಟ್ ಇಸ್ ವೆರಿ ಹೈಲಿ ಕಾನ್ಫಿಡೆನ್ಷಿಯಲ್, ರಿವೀಲ್ ಆಗಲ್ಲ. ಓನ್ಲಿ ಥಿಂಗ್ ಇಸ್ ಅದೇನು ಮಾಜರ್ ಹೋದಂಥ ಸಮಯದಲ್ಲಿ ಮಾಜರ್ ನಡೀತಾ ಐತೆ ಅಂತ ಹೇಳ್ಬೋದು ಬಿಟ್ಟರೆ, ದೆನ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸ್ಟೇಟ್ಮೆಂಟ್ ಏನು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ ಇಸ್ ನಥಿಂಗ್ ಬಟ್ ದ ಮೀಡಿಯಾ. ದೇ ವರ್ ಕಂಡಕ್ಟಿಂಗ್ ದ ಟ್ರಯಲ್ ಬೈ ದ ಮೀಡಿಯಾ ಇಟ್ ಸೆಲ್ಫ್. ಯಾಕಂದರೆ ಎವಿಡೆನ್ಸ್ಗಳು, ಸಾಕ್ಷಿಗಳಿರ್ಬೋದು, ಇವರು ಈಗ ಹೇಳಿದ್ರು ಎಕ್ಯೂಸ್ 1, 2, 3 ಎವಿಡೆನ್ಸ್ ಹಿಂಗೆ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಅದೆಲ್ಲ 100% ದಟ್ ಇಸ್ ದ ಮೀಡಿಯಾ ಟ್ರಯಲ್ ಅಷ್ಟೇ ಹೇಳ್ಬೋದು. ಬಟ್ ವೈ ಮೀನ್ಸ್ ದಟ್ ಅದ ಕಾನ್ಫಿಡೆನ್ಷಿಯಲ್ ಅದು. ಸೊ ಅನ್ಲೆಸ್ ಅನ್ಟಿಲ್ ಅದನ್ನ ಸಬ್ಮಿಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡೋವರೆಗೂ ಈವನ್ ದ ಮೀಡಿಯಾ ಪೀಪಲ್ಸ್ ವಿಲ್ ನಾಟ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಥಿಂಗ್ಸ್. ಅವರು ಒಂದೊಂದು ಬೇಸಿಸ್ ಇವಾಗ ಇನ್ನೂ ತನಿಖೆ ನಡೀತಾ ಇದೆ, ತನಿಖೆ ಅಂತೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ತುಂಬ ದಿನಗಳ ಕಾಲ ತಗೊಳತ್ತೆ. ನೀವು ಹೇಳ್ದಂಗೆ ಮಾಧ್ಯಮದಲ್ಲಿ ಅದು ಒಬ್ಬೊಬ್ಬರದು ಒಂದೊಂದು ರೀತಿ ಒಪಿನಿಯನ್ ಇದೆ, ಅದು ಯಾವ ಬೇಸ್ ಮೇಲೆ ಆ ರೀತಿ ಹೇಳ್ತಾರೆ? ದಟ್ ಇಸ್ ದ ಓನ್ಲಿ ದ ಕ್ವಶನ್ ಮಾರ್ಕ್, ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಮೀಡಿಯಾಗೆ. ದಟ್ ಇಸ್ ದ ಓನ್ಲಿ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಈವನ್ ದಟ್ ಇಸ್ ದ ಕೇಸ್ ಅಂದ್ರೆ ಅವರೇ ಬಂದು ಹೇಳಬೇಕು ಹೂ ಹ್ಯಾಸ್ ಗಿವನ್ ದ ಸ್ಟೇಟ್ಮೆಂಟ್, ಹೂ ಹ್ಯಾಸ್ ಗಿವಿಂಗ್ ದ ಇನ್ಫಾರ್ಮೇಶನ್ಸ್ ಟು ಆಲ್. ಯಾಕಂದ್ರೆ ದಟ್ ಇಸ್ ಆಲ್ ದ ಇನ್ವೆಸ್ಟಿಗೇಷನ್ ಇಸ್ ವೆರಿ ಮಚ್ ಕಾನ್ಫಿಡೆನ್ಷಿಯಲ್, ಅದು ಎವ್ರಿಥಿಂಗ್ ಇಸ್ ಅ ಕಾನ್ಫಿಡೆನ್ಷಿಯಲ್, ಹಂಗೆ ಲೀಕ್ ಆಗಂಗಿಲ್ಲ. ಈಗ ಮೀಡಿಯಾ ಪೀಪಲ್ಸ್ ದೇವರ್ ಟೆಲ್ಲಿಂಗ್, ಅವರೆಲ್ಲ ರಿಲೇ ಮಾಡ್ತಾ ಇದ್ದಾರೆ, ಹೌದು ಹಿಂಗೆ ಹೇಳ್ದ ಅದೇ ಆಯಿತು ಇದಾಯಿತು ಅಂತ. ಆನ್ ವಾಟ್ ಬೇಸಿಸ್ ದೇವರ್ ಟೆಲ್ಲಿಂಗ್, ಈವನ್ ಐ ಡಸ್ ನೋ, ಈವನ್ ಐ ರಿಕ್ವೆಸ್ಟೆಡ್ ಒನ್ ಆಫ್ ದ ಮೀಡಿಯಾ ಪರ್ಸನ್ ಆ ಥರ ಏನು ಯಾರು ಹೇಳಿದ್ದಾರೆ ಹೇಳಪ್ಪ ಅಂತ ನಾವು ಹೇಳಿದ್ವಿ. ಓಕೆ, ನಿನ್ನೆ ರಾತ್ರಿ ದರ್ಶನ್ ಅವ್ರನ್ನ ಅವ್ರ ಮನೆಗೆ ಮಹಾಜರ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ರು, ಇದ್ರ ಬಗ್ಗೆ ಏನಾದರೂ ನಿಮಗೆ? ಇಲ್ಲ, ಮಹಾಜರ್ ಹೌದು ಡ್ಯೂಟಿ ಏನಿದೆ ಮಾಡಿರ್ತಾರೆ ಅವರು, ಏನು ಎವಿಡೆನ್ಸ್ ಇದ್ರಲ್ಲಿ ಇರ್ಬೋದು, ಹೌದು ಅಲ್ಲಿಂದ ಬಂದರು ಅಂತ ಏನಿರುತ್ತೆ ಗೊತ್ತಿಲ್ಲ ಅದು, ಅಂತ ಏನು ಕರ್ಕೊಂಡು ಹೋಗಿರ್ಬೋದು. ಓಕೆ ಸರ್, ಇವತ್ತು ಎಷ್ಟು ಗಂಟೆಗೆ ಕೋರ್ಟ್ಗೆ ಕರ್ಕೊಂಡು? ಏ ಮಧ್ಯಾಹ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ, ಟೈಮಿಂಗ್ ಏನೋ ಅಷ್ಟು ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ನನಗೆ. ಇವತ್ತು ಅಕಸ್ಮಾತ್ ಕೋರ್ಟ್ಗೆ ಪ್ರೊಡ್ಯೂಸ್ ಆದರೆ ಪ್ರೊಸೀಜರ್ ಅಲ್ಲಿ ಹೋದ್ಮೇಲೆ ಏನೇನು? ಕೋರ್ಟ್ಗೆ ಹೋದ್ಮೇಲೆ ಅದೇನೇ, ದೇ ವಿಲ್ ಫೈಲ್ ಏನಾದರೆ ಅವ್ರಿಗೆ ಏನಾದ್ರು ಇಫ್ ಫರ್ದರ್ ರಿಕ್ವೈರ್ಮೆಂಟ್ ಇದೆ ಪೊಲೀಸ್ ಕಸ್ಟಡಿ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಏನಾದ್ರೆ, ದೇ ವಿಲ್ ಫೈಲ್ ಫಾರ್ ದ ರಿಕ್ವೆಸ್ಟೇಷನ್ ಫಾರ್ ರಿಮ್ಯಾಂಡ್. ಕೇಳ್ತಾರೆ ಪೊಲೀಸ್ ಕಸ್ಟಡಿಗೆ ಬೇಕು, ಫಾರ್ ವಾಟ್ ಪರ್ಪಸ್ ದೇ ಇಟ್ ಈಸ್, ಅದು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫಾರ್ ವಾಟ್ ಪರ್ಪಸ್ ದೇ ವರ್ ರಿಕ್ವೈರ್ಡ್ ಅಂತ ಬೇಕು. ಅದಿಲ್ಲ, ಇಫ್ ಇನ್ವೆಸ್ಟಿಗೇಷನ್ ಏನು ಪಾರ್ಟ್ ಕಂಪ್ಲೀಟ್ ಆಗಿದೆ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಅಂತ ಹೇಳಿದ್ರೆ ಅವರನ್ನ ಏನು ಮಾಡ್ತಾರೆ, ಜುಡಿಷಿಯಲ್ ಕಸ್ಟಡಿ ಕಲ್ಸ್ತಾರೆ. ಇವತ್ತು ಕೋರ್ಟ್ಗೆ ಕರ್ಕೊಂಡು ಹೋದ್ಮೇಲೆ ಪ್ರತಿಯೊಬ್ಬರ ಕೈಲೂ ಕೂಡ ಅವ್ರವ್ರದ್ದು ಒಂದೊಂದು ಹೇಳಿಕೆಗಳನ್ನ ತಗೊಂಡು ದಾಖಲು ಮಾಡಿ? ಇಲ್ಲ ಇಲ್ಲ, ಆ ಥರ ಏನಿಲ್ಲ, ಆ ಥರ ಏನು ಕೇಳಿ. ಇವತ್ತು ಅಷ್ಟೇ ಇವ್ರು ಪೊಲೀಸ್ ಡಿಪೆಂಡ್ಸ್ ಅಪ್ನ ಪೊಲೀಸ್, ಅವ್ರು ಏನಾದ್ರು ಅರ್ಜಿ ಹಾಕಿ ಹೌದು ನನಗೆ ಪೊಲೀಸ್ ಕಸ್ಟಡಿಗೆ ಬೇಕು ಫರ್ದರ್ ಬೇಕು ಅಂತ ಕೇಳಿದ್ರೆ ಪೊಲೀಸ್ ಕಸ್ಟಡಿ ಕಲ್ಸಿ ಆರ್ಡರ್ ಮಾಡ್ತಾರೆ. ಅದು ಹಂಗೆ ಆಗಿದ್ದಂಥ ಪಕ್ಷದಲ್ಲಿ ನಾವು ಅಲ್ಲ ಅದನ್ನು ನಾವು ಅಬ್ಜೆಕ್ಟ್ ಮಾಡೇ ಮಾಡ್ತೀವಿ. ಸ್ಟೇ ವೈ ಮೀನ್ಸ್ ಆಲ್ರೆಡಿ 4 days ಆಗಿದೆ, ಇಟ್ ಆಲ್ಮೋಸ್ಟ್ 5 days ಆಗಿದೆ, ಆಲ್ಮೋಸ್ಟ್ ಮುಗ್ದಿದೆ. ಸೊ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಅಂತ ಡೆಫಿನೆಟ್ಲಿ ವಿಲ್ ಅಬ್ಜೆಕ್ಟ್. ಅದು ಡಿಪೆಂಡ್ಸ್ ಏನಂದರೆ ಡಿಪೆಂಡ್ಸ್ ಅಪ್ ದ ಮೆಟೀರಿಯಲ್ಸ್, ಅವ್ರು ಏನು ಹೇಳ್ತಾರೆ ರಿಕ್ವೆಸ್ಟ್ ಮಾಡ್ತಾರೆ ಅದನ್ನು ಆಫ್ಟರ್ ಇಯರಿಂಗ್ ಓನ್ಲಿ ಜಡ್ಜ್ ಏನು ಅಪ್ರೋಪ್ರಿಯೇಟ್ ಜಡ್ಜ್ ವಿಲ್ ಪಾಸ್ ಅನ್ ಅಪ್ರೋಪ್ರಿಯೇಟ್ ಆರ್ಡರ್ಸ್. ಓಕೆ, ಅಕಸ್ಮಾತ್ ಅವರೇನಾದ್ರು ಪೊಲೀಸ್ ಸ್ಟೇಷನ್ ಬೇಡ ಅಂತ ಹೇಳಿದ್ರೆ ಮುಂದಕ್ಕೆ ಪ್ರೊಸೀಜರ್ ಯಾವ ರೀತಿ? ಬೇಡ ಅಂದರೆ ಡೆಫಿನೆಟ್ಲಿ ಅವ್ರು ಏನು ಮಾಡ್ತಾರೆ, ಜುಡಿಷಿಯಲ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿ ಕಲ್ಸ್ಕೊಡ್ತಾರೆ, ಅಲ್ಲಿ ಮುಗಿಯುತ್ತೆ. ದೆನ್ ಅಪಾರ್ಟ್ ಫ್ರಮ್ ದಟ್ ಇವ್ದು ಇನ್ವೆಸ್ಟಿಗೇಷನ್ 90 days ಇರುತ್ತೆ, ಅದು ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದ್ರ ಮೇಲೆ ಆಡಿದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ನಾವು ಇನ್ ದ ಮೀನ್ ಟೈಮ್ ಏನು ಮಾಡ್ತೀವಿ, ನಾವು ಅಬ್ಜೆಕ್ಷನ್ ಇದು ಏನಿದೆ ಬೇಲ್ ಪೆಟಿಷನ್ನ ಬಿಫೋರ್ ಅಪ್ರೋಪ್ರಿಯೇಟ್ ಕೋರ್ಟ್ ಆಫ್ ಲಾ ಡೆಫಿನೆಟ್ ವಿಲ್ ಫೈಲ್ ಅ ಬೇಲ್ ಪೆಟಿಷನ್. ಅಲ್ಲ ಡೆಫಿನೆಟ್ಲಿ ವಿಲ್ ಟ್ರೈ, ನಮಗೂ ಏನು ಅಂತ ಗೊತ್ತಿಲ್ಲ, ಅವ್ರು ಏನು ಎವಿಡೆನ್ಸ್ ಮಾಡಿದ್ದಾರೆ ಏನೇನು ಇದೆ ನೋಡೋಣ. ಆನ್ ದಟ್ ಬೇಸಿಸ್ ಆಫ್ ದ ಎವಿಡೆನ್ಸ್ ಡೆಫಿನೆಟ್ಲಿ ವಿಲ್ ಆರ್ಗ್ಯೂ ಆನ್ ದ ಬೇಸಿಸ್ ಆಫ್ ದ ಡಾಕ್ಯುಮೆಂಟ್ಸ್ ಆನ್ ದ ರೆಕಾರ್ಡ್ಸ್ ಆಫ್ ದ ವಾಟ್ ಎವರ್ ದ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಬೇಕಾ ಇವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.